ಮೈಸೂರಿನಲ್ಲಿ ಕೊರೋನಾ ಹರಡ್ತಾ ಇರತಕ್ಕಂತ ಒಂದು ಸಂಖ್ಯೆ ಇದೆ. ಈ ಸಂಖ್ಯೆ ಮೈಸೂರಿಗರಲ್ಲಿ ಹೆಚ್ಚಿನದಾಗಿ ಆತಂಕವನ್ನ ಉಂಟು ಮಾಡಿರತಕ್ಕಂಥದ್ದು. ಈ ಆತಂಕದ ಒಂದು ಹಿನ್ನೆಲೆಯಲ್ಲಿ ಗ್ರಾಹಕರು ಹಣ್ಣು ತರಕಾರಿಗಳನ್ನು ಕೊಂಡುಕೊಳ್ಳಲಿಕ್ಕೆ ಅದು ಮನೆ ಬಾಗಿಲಿಗೆ ತೆರಳುವಂತಹ ತಳ್ಳುವ ಗಾಡಿ ಏನು ಕೈಗಾಡಿಗಳನ್ನು ಬಳಸಿ ವ್ಯಾಪಾರ ಮಾಡತಕ್ಕಂಥ ತರಕಾರಿ ವ್ಯಾಪಾರಸ್ಥರಿದ್ದಾರೆ. ಇವರೆಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರತಕ್ಕಂಥದ್ದು. ಗ್ರಾಹಕರು ಕೊರೋನಾ ಆತಂಕದಿಂದಾಗಿ ಅಲ್ಲಿಗೆ ಅವರ ಬಳಿ ತರಕಾರಿ ಇರ್ಬೋದು ಹಣ್ಣನ್ನು ಕೊಂಡ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಏನು ಲಾಕ್ಡೌನ್ ಸಂದರ್ಭದಲ್ಲಿ 3-4 ತಿಂಗಳು ಯಾವುದೇ ವ್ಯಾಪಾರ ವಹಿವಾಟಿಲ್ಲದೆ ಮನೇಲೇ ಇದ್ದಂತಹ ಈ ಒಂದು ವ್ಯಾಪಾರಸ್ಥರೇನಿದ್ದಾರೆ, ಈಗ ಲಾಕ್ಡೌನ್ ಇರ್ಬೋದು, ಕರ್ಫ್ಯೂ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ತೆರವುಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡೋಣ, ಆ ಒಂದು ಸಂದರ್ಭದಲ್ಲಿ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕಾಗತ್ತೆ, ಜೀವನವನ್ನು ನಡೆಸ್ಬೋದು ಅನ್ನೋ ಒಂದು ನಂಬಿಕೆಯ ಮೇಲೆ ಅವರು ವ್ಯಾಪಾರವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಗ್ರಾಹಕರು ಮಾತ್ರ ಏನು ಈ ಒಂದು ಕೊರೋನಾ ಆತಂಕದ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಆ ತಳ್ಳುವ ಗಾಡಿಯ ವ್ಯಾಪಾರಸ್ಥರಿದ್ದಾರೆ, ಅವ್ರ ಬಳಿ ತರಕಾರಿ ಇರ್ಬೋದು ಹಣ್ಣನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆ ರೀತಿಯಾದಂತಹ ಒಂದು ಭಯ ಮೈಸೂರಿನಲ್ಲಿ ಸೃಷ್ಟಿಯಾಗಿದೆ. ಯಾಕೆಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ 300-400 ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಂಡು ಬರ್ತಾ ಇದೆ. ಇದು ಹೆಚ್ಚಿನದಾಗಿ ಆತಂಕವನ್ನು ಉಂಟು ಮಾಡಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಈ ಒಂದು ದಿನದ ವ್ಯಾಪಾರವನ್ನು ನಂಬಿ ಬದುಕುವಂತಹ ತಳ್ಳುವ ಗಾಡಿ ವ್ಯಾಪಾರಸ್ಥರೇನಿದ್ದಾರೆ, ಇವರಿಗೆ ಹೆಚ್ಚಿನ ಹೊಡೆತ ಉಂಟಾಗಿರ್ತಕ್ಕಂಥದ್ದು. ಈಗ ನನ್ನೊಟ್ಟಿಗೆ ಅವರು ಇದಾರೆ, ತಳ್ಳುವ ಗಾಡಿಯಲ್ಲಿ ಹಣ್ಣು ತರಕಾರಿಯನ್ನು ಮಾರಾಟ ಮಾಡುವಂತಹ ವ್ಯಾಪಾರಸ್ಥರು. ನಾನು ಅವ್ರನ್ನ ಮಾತಾಡ್ತೇನೆ. ಸರ್, ಹೇಗಿದೆ ಸರ್ ಮೊದಲಿಗೆ ಹೋಲಿಸಿದ್ರೆ? ಈಗ ನಮಗೆ ವ್ಯಾಪಾರ ಇದು ಲಾಕ್ಡೌನ್ ಮುಂಚೆ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು, ಜನ ತುಂಬ ಜನ ಬಂದು ತೊಗೊಳ್ತಾ ಇದ್ರು. ಈ ಲಾಕ್ಡೌನ್ ಮೇಲೆ 40-50 ದಿವಸ ಆದಾಗ ನಮಗೆ ತುಂಬ ತೊಂದರೆಗಳಾಗಿ ಯಾವುದೇ ಥರದ್ದು ಆಗಲಿ ವ್ಯಾಪಾರ ಮಾಡ್ತಿದ್ದಿಲ್ಲ. ಮತ್ತು ನಮಗೆ ಯಾವಾಗ ಲಾಕ್ಡೌನ್ನ ಸಡಿಲ ಮಾಡಿ ನಮಗೆಲ್ಲರಿಗೂ ಕರ್ಫ್ಯೂ ತೆಗೆದು ಎಲ್ಲ ಮಾಡಿದ ಮೇಲೂ ನಮಗೆ ಜನ ಬಂದು ನಮ್ಮ ಹತ್ರ ಮಾರ್ಕೆಟ್ನ ತೊಗೋಬೇಕು ಅಂದರೂ ಸ್ವಲ್ಪ ಹೆದರ್ತಾ ಇದ್ದಾರೆ. ಪ್ರತಿ ಜನ ಬರ್ತಾರೆ, ನೋಡ್ತಾರೆ, ಮುಂದೆ ಪಾಸ್ ಆಗ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಬರ್ತಾಯಿಲ್ಲ. ನಮಗೆ ಜೀವನ ಮಾಡೋಕ್ಕೆ ತುಂಬ ತೊಂದರೆ ಆಗಿದೆ. ಮತ್ತು ನಮಗೆ ವ್ಯವಹಾರಕ್ಕೆ ಇಲ್ಲ, ಮತ್ತು ನಮ್ಮ ಊಟ ತಿಂಡಿ ಮಾಡೋದಕ್ಕೆ ಕಷ್ಟ ಆಗಿದೆ, ಮನೆಯೇ ಸಂಸಾರ ಮಾಡಿ ತುಂಬ ಕಷ್ಟ ಆಗಿದೆ ಸರ್. ಇದೆಲ್ಲ ಆದರೆ ಇದಕ್ಕೆ ಈಗ ಜನ ಏನಂತಾರೆ, ಈಗ ಎಲ್ಲ ಒಂದು ಮನೆ ಕಡೆ ಗಾಡಿ ತಳ್ಕೊಂಡು ತುಂಬ ನಮಗೆ ನೋಡ್ತಾರೆ, ಏನು ಮಾತಾಡೋಲ್ಲ, ನೋಡ್ತಾರೆ, ಬಂದು ತೊಗೋಬೇಕು ಬೇಡ, ತೊಗೋಬೇಕು ಅಂತ ಅನುಮಾನದಲ್ಲಿ ಹೋಯ್ತಾ ಇದ್ದಾರೆ. ಯಾರೋ ಒಬ್ಬರು ಇಬ್ಬರು ಬಂದು ಅದು ನಮ್ಮ ಗೊತ್ತಿರೋರು ಜನ ಬಂದು ನಮ್ಮ ಹತ್ರ ಬಂದು ನಮ್ಗೆ ಗೊತ್ತು ಈ ಪಾರ್ಟಿ ಒಳ್ಳೆಯವನು ಅಂತ ಬಂದು ತೊಗೋತಾ ಇದ್ದಾರೆ. ಮತ್ತು ಬೇರೆ ಯಾರು ಹೊರಗಡೆ ಜನ ಬಂದು ನಮ್ಮ ಹತ್ರ ಬಂದು ತೊಗೋತಾ ಇಲ್ಲ. ಅಂದರೆ ಕಸ್ಟಮರ್ಸು ಮಾಮೂಲಿ ಬರ್ತಾರೆ, ಅವ್ರು ರೆಗ್ಯುಲರ್ ಕಸ್ಟಮರ್ಸ್ ಬಂದು ತೊಗೊಂಡಿದ್ದಾರೆ. ಅದರಿಂದ ನಮಗೆ ಇಲ್ಲಿ ತುಂಬ ತೊಂದರೆ ಆಗಿದೆ ವ್ಯಾಪಾರದಲ್ಲಿ. ಈಗ ನಮಗೆ ಮೊದಲಷ್ಟು ವ್ಯಾಪಾರ ಇಲ್ಲ, ಜೀವನಾಂಶ ಮಾಡೋದೇ ತುಂಬ ಕಷ್ಟ ಆಗಿದೆ ಜನಗಳು. ಇವತ್ತು ಯಾವುದೇ ನಾವು ಬಿಸ್ನೆಸ್ ಮಾಡಿದ್ರು ನಡೀತಲ್ಲ, ತರಕಾರಿ ತೊಗೊಂಡು ತಿಳ್ಕೊಂಡ್ರು ತರಕಾರಿ ವ್ಯಾಪಾರ ಆಯ್ತಲ್ಲ, ತರಕಾರಿ ತೊಗೋಬೇಕಾದ್ರು ಜನ ಯೋಚನೆ ಮಾಡ್ತಾರೆ, ಒಂದು ಹಣ್ಣು ಮಾಡಿದ್ರು ಅವ್ರು ಯೋಚನೆ ಮಾಡ್ತಾರೆ. ಇವತ್ತೇನಾಗಿದೆ ಅಂದರೆ ಫುಟ್ಪಾತ್ ವ್ಯಾಪಾರಿಗಳಿಗೆ ತುಂಬ ತೊಂದರೆ ಆಗಿದೆ, ಮತ್ತು ಅಂಗಡಿಗಳಿಗೆ ವ್ಯಾಪಾರ ಆಗ್ತಾ ಇರ್ಬೋದು ಅಂತ ಗೊತ್ತಿಲ್ಲ. ನಮ್ಮ ಫುಟ್ಪಾತ್ ವ್ಯಾಪಾರಿಗಳಿಗಂತೂ ತುಂಬ ತೊಂದರೆ ಆಗಿದೆ ಸರ್, ತುಂಬ. ಯಾಕೆಂದರೆ ನಮಗೆ ವ್ಯವಸ್ಥೆ ಇವತ್ತು ನಮ್ಮ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಮೊದಲು ಕೊರೋನಾಗಿಂತ ಮುಂಚೆ ಎಷ್ಟು ವ್ಯಾಪಾರ ಮಾಡ್ತಾ ಇದ್ರಿ? ಇವಾಗ ಕೊರೋನಾ ಬರೋಕ್ಕೆ ಮುಂಚೆ ನಮ್ಮದು ಒಂದು 3,000-4,000 ವ್ಯಾಪಾರ ಮಾಡ್ತಿದ್ದೋ, 4,000 ಜಾಸ್ತಿ ಆಗ್ತಿತ್ತು. ಈಗ ಕೊರೋನಾ ಬರೋಕ್ಕೆ ಅಂದಮೇಲೆ ಅಂತೂ 1,500 ಮಾಡೋದೇ ಕಷ್ಟ ಆಗಿದೆ. ಅದು ಬಂಡವಾಳ ಎತ್ತೋದೇ ಕಷ್ಟ ಆಗಿದೆ ಸರ್. ಈಗ ಆಗಿರೋ ಬಂಡವಾಳ ಅನ್ನ ಹಾಕಿದ್ದೀವಿ, ಅದು ವ್ಯಾಪಾರ ಮಾಡೋದು ಅದರಲ್ಲಿ ಬಂಡವಾಳ ಎತ್ತೋದೇ ಕಷ್ಟ ಆಗಿದೆ. ಇವತ್ತು ಒಂದು ವಾರ ಮಾಡಿದರೆ ಅದು 3,000 ಮಾಡಿದರೆ ಹಣ್ಣು ಬಾಡೋತಿದೆ, ಅದನ್ನು ತೊಗೊಂಡು ಆಚೆ ಹಾಕಬೇಕು, ಅದನ್ನು ತೊಗೊಂಡೋಗಿ ನಾವು ಮತ್ತೆ ನಾವು ಬೇರೆ ಕೊಡೋ ಬರೋಲ್ಲ. 3 ದಿನದಲ್ಲಿ ವ್ಯಾಪಾರ ಮಾಡಬೇಕು, ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮದು ತುಂಬ ತೊಂದರೆ ಆಗ್ತದೆ. ಈಗ ಪರಿಸ್ಥಿತಿ ಆ ಥರ ಆಗಿದೆ. ಮೊದಲಾದ್ರೆ ನಮಗೆ 4,000-5,000 ವ್ಯಾಪಾರ ಮಾಡ್ತಿದ್ದೋ, ಈಗ ಬರೀ 500-600 ರೂಪಾಯಿ ಮಾಡೋದು ಕಷ್ಟ ಆಗಿದೆ ಒಂದು ಹಣ್ಣಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಾವು ದೃಶ್ಯದಲ್ಲಿ ಕೂಡ ನೋಡ್ಬೋದು, ಈ ಒಂದು ಹಣ್ಣನ್ನ ಅವನು ಕೈಗಡಿಯಲ್ಲೇ ಹಾಕ್ಕೊಂಡು ವ್ಯಾಪಾರವನ್ನು ಮಾಡ್ತಕ್ಕಂಥ ಜನರು ಇವರು ಇರತಕ್ಕಂಥದ್ದು. ಇನ್ನು ಈ ಹಣ್ಣಿನ ಜೊತೆಗೆ ಹಣ್ಣು ತರಕಾರಿಗಳನ್ನು ಮನೆ ಬಾಗಿಲಿಗೆ ತೆಗೆದುಕೊಂಡೋಗಿ ಮಾರಾಟವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಇವ್ರಿಗೆ ಸಾಕಷ್ಟು ಸಮಸ್ಯೆ ಏನಪ್ಪ ಅಂತ ಹೇಳಿದರೆ, ಈ ಒಂದು ಕೊರೋನಾದಿಂದಾಗಿ ಗ್ರಾಹಕರು ಇವರ ಬಳಿ ಹಣ್ಣಿರ್ಬೋದು ತರಕಾರಿ ಇರ್ಬೋದು ಇದನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಈಗ ನಾನು ಮತ್ತೊಬ್ಬರನ್ನು ಕೂಡ ಮಾತನಾಡಿಸ್ತೇನೆ. ಹೇಗಿದೆ ಸರ್ ಬಾಳೆಹಣ್ಣು ವ್ಯಾಪಾರ? ಸರ್, ಗಿರಾಕಿಗಳು ಬರ್ತಾ ಇಲ್ಲ ಜಾಸ್ತಿ ಈಗ ಮೊದಲೊಂಥರ. ಮೊದಲಾದರೆ ವ್ಯಾಪಾರ ನಡೀತಾ ಇತ್ತು, ವ್ಯಾಪಾರ ಪೂರ್ತಿ ಇಡೋದಾಗಿದೆ ಸರ್. ವ್ಯಾಪಾರ ಮಾಮೂಲಿ ಒಂದು 3,000-4,000 ನಡೀತಾ ಇತ್ತು, ಈಗ ಒಂದು 600-700 ರೂಪಾಯಿ ವ್ಯಾಪಾರ ಕಮ್ಮಿ ಆಗಿದೆ ಅಷ್ಟೇ. ಅಮ್ಮ, ನಿಮ್ಗೆ ಹೆಂಗಿದೆ ವ್ಯಾಪಾರ ಈಗ? ಕಣಪ್ಪ, ನಮ್ಮದು ನೋಡಿ ಅರ್ಧ ಕೆ ಜಿ ಊರು ತಗೊಬಂದು ಕಾಯ್ಕೊಂಡು ಕುಂತ್ಕೊಂಡಿದ್ದು, ಏನೂ ನಡೀತಾ ಇಲ್ಲ, ಭಾರಿ ತೊಂದರೆ ಆಗೈತೆ. ಜನಗಳು ನ್ಯಾಯವಾಗಿ ಬರ್ತಾ ಇಲ್ಲ. ಮೊದಲು ಚೆನ್ನಾಗಿ ನಡೀತಾ ಇತ್ತು ಕೊರೋನಾ ಬರೋಕ್ಕೂ ಮುಂಚೆ, ಇವಾಗ ಕೊರೋನಾ ಬಂತವಿಂದ ಅಷ್ಟರಲ್ಲಿ ಅರ್ಧ ಕೆ ಜಿ ಹೂ ಖಾಲಿ ಆಯ್ತಾ ಇಲ್ಲ. ಏನು ಸಂಪಾದನೆ ಇಲ್ಲ, ಹೇಳ್ತಾ ಇದ್ದೀವಲ್ಲ ನಾವೇ, ಸಂಪಾದನೆ ಮಾಡೋದೇ ಕಷ್ಟ ಆಗೈತೆ ಇವಾಗ. ಅವಾಗ 100-150 ಮಾಡ್ತಿದ್ದಾಗ 50 ಮಾಡೋಕ್ಕಾಗ್ತಾ ಇಲ್ಲ. ತಳ್ಳುವ ಗಾಡಿ ವ್ಯಾಪಾರಸ್ಥರಿರ್ಬೋದು, ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರೇನಿದ್ದಾರೆ, ಇವರ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಕೊರೋನಾದಿಂದಾಗಿ ಗ್ರಾಹಕರು ಬರ್ತಾ ಇಲ್ಲ, ಇದು ಹೆಚ್ಚಿನದಾಗಿ ಎಫೆಕ್ಟನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಜೀವನವನ್ನು ನಡೆಸುವಂಥದ್ದೇ ಸಾಕಷ್ಟು ಕಷ್ಟದಿಂದ ಕೂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಕೊರೋನಾದಿಂದಾಗಿ ಏನು ಕೊರೋನಾ ಲಾಕ್ಡೌನ್ ಇರ್ಬೋದು, ಕರ್ಫ್ಯೂ ಇರ್ಬೋದು, ಇದೆಲ್ಲವೂ ಕೂಡ ತೆರವಾದ ನಂತರವೂ ಕೂಡ ಈ ವ್ಯಾಪಾರಸ್ಥರಿಗೆ ಈ ಒಂದು ಕೊರೋನಾ ಎಫೆಕ್ಟ್ ಹೆಚ್ಚಿನದಾಗಿ ಹೊಡೆತವನ್ನು ಉಂಟು ಮಾಡಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಪುನೀತ್ ಎಸ್ ನ್ಯೂಸ್ ಕನ್ನಡ ಮೈಸೂರು.